Very good morning, children. Good morning. Okay, let's hear it again. Hungry. Chinmay, you have to be there. ಖುಷಿ ಆಗಿರ್ಬೇಕು. ಮುಂಜಾನೆ ಎದ್ದು ಸ್ನಾನ ಮಾಡಿ ಚಂದ ರೆಡಿ ಆಗಿ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿ ಆಗಿ ಕುತ್ಕೊಂಡು ಪಾಠ ಕೇಳಕ ನಿಮ್ಮ ಪಾಠಿ ಚೀಲ ಹೌದಾ ಪುಸ್ತಕ ಅವನ್ನೆಲ್ಲ ಸಿದ್ಧ ಮಾಡ್ಕೊಂಡು ನಿಮ್ ಮುಂದೆ ಇಟ್ಕೊಂಡು ಫೋನ್ ಸೆಟ್ ಮಾಡ್ಕೊಂಡು ಕುತ್ಕೊಂಡಿರ್ಬೇಕು ಖುಷಿಯಾಗಿ. ನಕ್ಕೊಂತ ಕುಂತಿರ್ಬೇಕ, ನನ್ ಕಾಯ್ತಿರ್ಬೇಕು ನೀವು ಯಾವಾಗ ಬರ್ತಾರೆ ಟೀಚರ್ ಕ್ಲಾಸಿಗೆ ಅಂತ. ಇವತ್ತು ನಾವು ಕನ್ನಡದೊಳಗ ವರ್ಣಮಾಲೆಯ ಮೊದಲನೇ ಹಂತ ರ ಗ ಸ ದ ಅ ಓದಿದ್ಯಲ್ಲ ಕಲಿಯೋಣ ಮತ್ತೆ ಅದರಿಂದ ಪದಗಳನ್ನ ಮಾಡೋಣ ಮಕ್ಕಳಿಗೆ. ಓಕೆ ಸೈಲೆಂಟ್ ಆಗಿರಿ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ವೈಟ್ ಬೋರ್ಡ್ ಓಪನ್ ಮಾಡ್ತೀನಿ. ನನಗೆ ಏನೋ ಬರ್ತೀನಿ ನೋಡ್ರಿ. ವೆರಿ ಗುಡ್. ವೆರಿ ಗುಡ್. ಈಗ ನೋಡ್ರಿ ಇನ್ನೊಂದ್ ಸಲ ಓದೋಣ. ಈಗ ನೀವು ನಾಲ್ಕು ಹಂತದ ಅಕ್ಷರಗಳನ್ನ ಕಲಿತೀರಿ. ರ ಗ ಸ ದ ಅ ಚ ವ ಮ ಪ ನ ಪ ಯ ಉ ಡ ಟ ಚ ಮತ್ತು ಲ ಶ ಇ ಉ ಕ. ಇದು ನಾಲ್ಕನೇ ಹಂತ. ಲ ಶ ಇ ಉ ಕ ಒಂದು ಅಕ್ಷರ ಅದ್ರೊಳಗೆ ಬರ್ಬೇಕು. ಹಿಂದಿನ ಅಕ್ಷರಗಳನ್ನ ಬಳಸ್ಕೊಂಡು ಈಗ ಪದಗಳನ್ನ ರಚನೆ ಮಾಡ್ಬೇಕು ಮಕ್ಕಳಿಗೆ. ಪದಗಳನ್ನ ರಚನೆ ಮಾಡ್ಬೇಕು, ಬರ್ಬೇಕು ಹಿಂದಿನ ಅಕ್ಷರಗಳು ಬರ್ಬೇಕು. ಆ ರೀತಿ ಯಾರು ಟ್ರೈ ಮಾಡ್ತೀರಿ ಮಾಡ್ರಿ, ಪ್ರಯತ್ನ ಮಾಡಿ. ಬರೀ ಶಬ್ದಗಳನ್ನ ಮಾಡ್ಬೇಕು, ಅದರೊಳಗೆ ಲಸಿ ಊಟ ಬರ್ಬೇಕೀಗ. ಈ ಪದದೊಳಗ ಈ ತರ ಶಬ್ದಗಳನ್ನ ರಚನೆ ಮಾಡ್ಬೇಕು. ಲಂಗ ಬರಲ್ಲ, ಯಾಕಂದ್ರೆ ನೀವು ಅಮ್ ಅಮ್ ಅನುಸ್ವಾರ ಚಿಲ್ಲಿಯಿಂದ ಕಲಿತಿಲ್ಲ ನೀವು. ನಾನೊಂದು ಉದಾಹರಣೆ ಹೇಳ್ತೇನೆ ನೋಡ್ರಿ, ನಿಮ್ ಬರೀತೀನಿ. ಈ ಅಕ್ಷರದೊಳಗೆ ಹೂ ಐತಿ, ಜೊತೆಗೆ ನಾ ಹಿಂದೆ ಪಯ ಊಟ ಚೊಳಗಿನ ಟ ತಗೊಂಡು ಏನ್ ಮಾಡ್ದೆ ಇಲ್ಲೇ ಊಟ ಅಂತ
ಶಬ್ದ ಮಾಡಿದೆ. ಆ ರೀತಿ ನೀವು ಈಗ ಪ್ರಯತ್ನ ಮಾಡ್ರಿ ಮಕ್ಕಳೇ. ಪ್ರಯತ್ನ ಮಾಡ್ರಿ. ಕಮಲ. ಕಮಲ. ವೆರಿ ಗುಡ್. ಎಸ್. ಮತ್ತೆ ಮತ್ತೆ ಪ್ರಯತ್ನ ಮಾಡ್ರಿ. ಖಡ್ಗ ಬರಲ್ಲ. ಖಡ್ಗ ಬರಲ್ಲ. ಯಾಕೆ ಹೀಗೆ ಹೇಳಕತ್ತೀರಿ ನೀವು? ಒತ್ತಕ್ಷರ ಹೇಳ್ಕೊಟ್ಟೇನೆ ನಾನು ನಿಮ್ಗೆ. ಈಗ ಹೇಳ್ಕೊಟ್ಟೇನಿ, ಆದ್ರೆ ನಾ ಇನ್ನು ಶ ಬಂದಿಲ್ಲ ಅದ್ರೊಳಗ. ರಗಸದ ಜವಮಬನ ಪಯ ಉಡ್ಡ ಲಸಿ ಹೂಕ ಇಷ್ಟೊಳಕ ಬರ್ಬೇಕು ಈ ಶಬ್ದಗಳು. ಆದ್ರೆ ಅದ್ರೊಳಗೆ ಲಸಿ ಹೂಕ ಇರ್ಬೇಕು. ಗೆರೆ ಅಂದ್ರೆ ಏನು? ಅದ್ರ ಅರ್ಥ ಬೇಕಲ್ಲ, ಒಂದು ಶಬ್ದಕ್ಕೆ ಅರ್ಥ ಬೇಕು. ಅದ್ರ ಸುಮ್ಮನೆ ಏನು ಹೇಳಿರಲ್ಲ. ಇಲ್ಲೊಂದು ಏನೋ ಬರೀತಾ ಇದೆ ನೋಡಿ. ಓದ್ರಿ. ಎಲ್ಲರಿಗೂ ಕಾಣಿಸ್ತದಲ್ಲಿ ಕರ. ವೆರಿ ಗುಡ್. ವೆರಿ ಗುಡ್. ಮತ್ತ ಕಾಣಿಸ್ತದಿ ಸರಿಯಾಗಿ ನೋಡು. ಶ್ರೇಯಾ ಡಿಸ್ಟರ್ಬ್ ಮಾಡ್ಬೇಡ. ಇಲ್ಲ ಕಾಣಿಸ್ತದಿ ನಿಮ್ಗೆ ಸರಿಯಾಗಿ ಹೋಗ್ಬಂದು. ಇಲ್ಲಾದ್ರೂ ಹೊರಗೆ ಹೋಗಿ ಒಂದ್ಸಲ ಒಳಗ್ ಬಾ. ಎಕ್ಸಿಟ್ ಆಗಿ ಒಂದ್ಸಲ ಒಳಗ್ ಬಾ. ವೆರಿ ಗುಡ್. ರಸ. ಈಗಾಗ್ಲೇ ಹೇಳಿ ರಜಸದಿಂದ ಲಶ ಯುಗ ಒಳಗೆ ಹೇಳ್ಬೇಕು ನೆನ್ಪಿಟ್ಕೊಂಡ್ಬೇಕು. ಊರು ಊರು ಬರಲ್ಲ. ಊರ ಬರಬೇಕಂದ್ರೆ ಊರ. ಇಲ್ಲ ಬರಲ್ಲ. ಶ್ರೇಯ ತಪ್ಪ ಹೇಳ್ಬಾರ್ದು. ನಾನ್ ಹೇಳಿರುವ ಅಕ್ಷರಗಳು ಮಾತ್ರ ಬರ್ಬೇಕು. ಇದ್ರ ಲಾಸ್ಟ್ ವಾರ್ನಿಂಗ್ ನಾನು ಕೊಡೋದು. ಬಸವ. ಬಸವ. ಲಶ ಈಗ ಮಟ್ಟ ಬರ್ಬೇಕು. ಅವ್ರಿಗೆ ಏನ್ ಹೇಳ್ಬೇಕು ಅಂತಾನ ಅರ್ಥ ಆಗೋದು. ಕೇಳ್ರಿ ಶ್ರೇಯಾ ಆಮೇಲೆ ಪ್ರಿಯಾ ವೆಂಕರೆಡ್ಡಿ ಷಣ್ಮುಖ ಒಳಗ ಷಣ್ಮು ಅದ್ರ ಒತ್ತಕ್ಷರ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಈಗ ಸುಮ್ನೆ ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ಕೊಬೇಡ್ರಿ. ಯೋಚನೆ ಮಾಡ್ರಿ. ಅದು ಬರ್ತದೆ ಇಲ್ಲ ಯೋಚನೆ ಮಾಡ್ರಿ ಆಮೇಲೆ ಹೇಳ್ರಿ. ಬರಣಿ ಬರಲ್ಲ ಯಾಕಂದ್ರೆ ಅದು ದೊಡ್ಡ ಬರ್ತದಿ. ಪ್ರಿಯಾ ವೆಂಕರೆಡ್ಡಿ
ಶಂಕು ಬರಲ್ಲ ಯಾಕಂದ್ರೆ ಶ ಶ ಅದು ಶಂಕು ಶ ನಾ ಇನ್ನು ಹೇಳ್ಕೊಟ್ಟಿಲ್ಲ ನಿನಗೆ ವೆರಿ ಗುಡ್ ಸಮ ಸರ ಸರ ಓಕೆ ನೆಕ್ಸ್ಟ್ ಹೇಳ್ತೀನಿ ಶ್ರೇಯಾ 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 ಮತ್ತು ಪ್ರಿಯಾ ಕೇಳಿಯೇ ನಾನು ಅಗಿಲಿಂದ ಹೇಳಕತ್ತೆ ನಿಂಗ ಅನುಸ್ವರ ಚಿಹ್ನೆ ಅಂದ್ರ ಅನುಸ್ವಾರ ಪೂಜಿ ಬರದನ್ನ ನಾನು ಹೇಳಿ ಕೊಟ್ಟಿಲ್ಲ ಅದ್ರೊಳಗೆ ಶಬ್ದಗಳನ್ನ ಇದ್ರೊಳಗೆ ಹೇಳಂಗಿಲ್ಲ ನಾ ಹೇಳಿರೋ ನಾಲ್ಕು ಹಂತದ ಅಕ್ಷರದೊಳಗೆ ಈ ಶಬ್ದ ಹೇಳ್ಬೇಕು ಅದ್ರ ಚಿಹ್ನೆ ಮಾಡೋದನ್ನ ಕಲಿಯಿರ್ ನೀವು ಹಂಗ ಸುಮ್ಮನೆ ಶಬ್ದ ಹೇಳಂಗಿಲ್ಲ ನೀವು ಮನೆ ಪ್ರಾಕ್ಟೀಸ್ ಮಾಡಂಗಿಲ್ಲ ಅನ್ನಂಗ ಆಯ್ತು ಈ ಶಬ್ದಗಳನ್ನ ಓದಂಗಿಲ್ಲ ಅನ್ನಂಗ ಆಗತ್ತ ಈಗ ನೀವ್ ಏನೇನೋ ಒಂದ್ ಹೇಳ್ಕೊಂಡ್ ಹೊಂಟ್ರಿ ಅಂದ್ರೆ ಪ್ರತಿದಿನ ಅಕ್ಷರದೊಳಗೆ ಶಬ್ದಗಳನ್ನ ಮಾಡ್ಬೇಕು ನೀವು ಈಗ ಶಾಲೆ ಸುಟ್ಟಿ ಇಲ್ಲ ನಿಮ್ಗೆ ಮನೆಯೊಳಗೆ ಓದ್ತಾ ಇರ್ಬೇಕು ಬರಿತಾ ಇರ್ಬೇಕು ಯವಮ ಬನ ಒಳಗ್ ಮ ಬರ್ತತಿ ರಗಸದ ಒಳಗ್ ರ ಬರ್ತತಿ ಎರಡು ಸೇರಿದ್ರ ಮರ 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 ಮನ ರಥ ಬರಲ್ಲ ದೊಡ್ಡ ಇನ್ನು ಹೇಳಿಲ್ಲ ಓಕೆ ದರ ಓದ್ರಿ ವೆರಿ ನೈಸ್ ರಗಸದ ಒಳಗ ಬಂದಿದೆ ಅರಸ ರಸ ರಸ ನಾ ಮೊನ್ನೆ ಇದ್ರೊಳಗ ಬರ್ಬೇಕು ರಸ ವೆರಿ ಗುಡ್ ನೆಕ್ಸ್ಟ್ ಪ್ರಯತ್ನ ಮಾಡ್ರಿ ಮಕ್ಕಳೇ ಬರ್ತಿಲ್ಲ ಮೊನ್ನೆಕ ಬರ್ತೇನೆ ನೋಡಿ ಕಾಣಿಸಕತ್ತೆ ಅರಮನೆ ಬರಲ್ಲ ಅರಮನೆ ಒಳಗ ನೇ ಬರ್ತದೆ ಏನ್ ಸ್ವರ್ಚಿನ ಅಕ್ಷರಗಳನ್ನ ನಾನು ಇನ್ನು ಹೇಳಿಲ್ಲ ನಿಮ್ಗೆ ಯಮ ವೆರಿ ನೈಸ್ ವೆರಿ ಗುಡ್ ವೆರಿ ನೈಸ್ ಉದಯ ಹೇಳಿ
ಊಟ ಟಚ್ ಒಳಗ್ ಬರ್ತೈತಿ ಚಮಚ. ವೆರಿ ನೈಸ್, ವೆರಿ ನೈಸ್. ಎಲ್ಲಾ ಶಬ್ದಗಳನ್ನ ನಾನು ನಿಮ್ಗೆ ವಾಟ್ಸಪ್ ನೊಳಗ್ ಬಿಡ್ತೀನಿ. ಆ ಎಲ್ಲಾ ಶಬ್ದಗಳನ್ನ ಐದ್ ಸಲಿ ಬರ ನನ್ಗೆ ಕಳಿಸ್ಬೇಕು ನೀವು, ಅವನ್ನ ಓದ್ಬೇಕು ಮತ್ತೆ. ಆಮೇಲೆ ರಸ ಸದಿಂದ ಲಶಿ ನಾಲ್ಕು ಹಂತಗಳನ್ನ ಅವನು ಐದ್ ಸಲಿ ಬರ್ದು ನನಗ್ ತಂದು ಕೊಡ್ಬೇಕು. ಪೇಪರ್ ನೊಳಗ್ ಬರ್ದು ವರ್ಕ್ಶೀಟ್ ಮಾಡಿ ಅದನ್ನ ತಂದು ನಿಮ್ ಫೈಲಿಗೆ ಹಾಕ್ಬೇಕು. ಓಕೆ, ನಿಮ್ ಪಾಲಕರ ಹತ್ರ ಕೊಟ್ಟು ಕಳಿಸ್ರಿ ಅವುಗಳನ್ನೆಲ್ಲ. ಓಕೆ, ಧನ್ಯವಾದಗಳು ಮಕ್ಕಳೇ.